ಆತ್ಮೀಯ ಸ್ನೇಹಿತರೆ, ಎಂಎನ್ಎಸ್ ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಗಳಾದಂತಹ ಪೊಲೀಸ್ ಕಾನ್ಸ್ಟೇಬಲ್ ಗ್ರೂಪ್ ಸಿ ಹಾಗೆಯೇ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪರೀಕ್ಷೆಗಳಿಗೆ ಅತ್ಯಂತ ಉಪಯುಕ್ತವಾಗುವಂತಹ ಸಾಮಾನ್ಯ ಜ್ಞಾನದ ಬಹುಮುಖ್ಯ 30 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಎಂಎನ್ಎಸ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹೊಂದಿಸಿ ಬರೆಯಿರಿ. ಘಟನೆಗಳು ಮತ್ತು ಅವುಗಳಿಗೆ ಸಂಬಂಧಪಟ್ಟಂತ ವ್ಯಕ್ತಿಗಳನ್ನು ಕೊಟ್ಟಿದ್ದಾರೆ. ಕಾನೂನುಭಂಗ ಚಳವಳಿ, ಹೋಮ್ ರೂಲ್ ಚಳವಳಿ, ಮಂದಗಾಮಿ ಧುರೀಣ, ಬ್ರಹ್ಮ ಸಮಾಜ, ಇದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನು ಸರಿಯಾಗಿ ಜೋಡಿಸೋಣ. 1 ಸಿ, ಕಾನೂನುಭಂಗ ಚಳವಳಿಯ ನೇತಾರರು ಮಹಾತ್ಮ ಗಾಂಧೀಜಿಯವರಾಗಿದ್ದರು. ಹಾಗೆಯೇ ಹೋಮ್ ರೂಲ್ ಚಳವಳಿಯ ನೇತಾರರು ಬಾಲಗಂಗಾಧರ ತಿಲಕರು. ಇನ್ನು ಮಂದಗಾಮಿ ಗುಂಪಿನ ನಾಯಕರು ಅಥವಾ ಧುರೀಣರು ಗೋಪಾಲಕೃಷ್ಣ ಗೋಖಲೆ. ಬ್ರಹ್ಮ ಸಮಾಜದ ಮುಖ್ಯಸ್ಥರು ರಾಜಾರಾಮ್ ಮೋಹನ್ ರಾಯ್ರವರು. ವಿಶ್ವ ಜನಸಂಖ್ಯಾ ದಿನವನ್ನು ಯಾವಾಗ ಆಚರಿಸುವರು? ವರ್ಲ್ಡ್ ಪಾಪ್ಯುಲೇಷನ್ ಡೇ ಅಂತ ಕರಿತೀವಿ. ಇದನ್ನು ಆಚರಿಸುವಂತಹ ದಿನಾಂಕ ಜುಲೈ 11. ಜಾಗತಿಕವಾಗಿ ಜನಸಂಖ್ಯೆಯ ಹೆಚ್ಚಳದಿಂದ ಆಗುವಂತಹ ಪರಿಣಾಮಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಈ ದಿನವನ್ನು ಆಚರಿಸುವರು. ಈ ಕೆಳಕಂಡ ಯಾವ ರಾಜ್ಯ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳನ್ನು ಹೊಂದಿದೆ? ಹೈಯೆಸ್ಟ್ ನ್ಯಾಷನಲ್ ಪಾರ್ಕ್ಸನ್ನು ಹೊಂದಿರುವಂತಹ ರಾಜ್ಯ ಯಾವುದು? ಇದಕ್ಕೆ ಸರಿ ಉತ್ತರ ಮಧ್ಯಪ್ರದೇಶ ರಾಜ್ಯ. ಮಧ್ಯಪ್ರದೇಶ ರಾಜ್ಯದಲ್ಲಿ 96 ರಾಷ್ಟ್ರೀಯ ಉದ್ಯಾನವನಗಳನ್ನು ನಾವು ಕಾಣಬಹುದು. ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ತೆಗೆದುಕೊಳ್ಳುವಂತಹ ಸಮಯವೆಷ್ಟು? ಸರಿಯಾದ ಉತ್ತರ 8 ನಿಮಿಷಗಳು. ಸೂರ್ಯನಿಂದ ಹೊರಟಂತಹ ಬೆಳಕಿನ ಕಿರಣಗಳು ಭೂಮಿಯನ್ನು ತಲುಪೋದಕ್ಕೆ 8 ನಿಮಿಷಗಳ ಸಮಯಾವಕಾಶವನ್ನು ತೆಗೆದುಕೊಳ್ಳುತ್ತವೆ. 1945ರಲ್ಲಿ ವಿಶ್ವಸಂಸ್ಥೆ ಆಹಾರ ಮತ್ತು ಕೃಷಿ ಸಂಘಟನೆ ಸ್ಥಾಪಿಸಿದ ಸವಿ ನೆನಪಿಗಾಗಿ ಅಕ್ಟೋಬರ್ 16ರಂದು ಯಾವ ದಿನವನ್ನಾಗಿ ಆಚರಿಸುವರು? ಇದಕ್ಕೆ ಪ್ರಶ್ನೆಯಲ್ಲಿ ಕ್ಲೂ ಇದೆ. ಸರಿಯಾದಂಥ ಉತ್ತರ ವಿಶ್ವ ಆಹಾರ ದಿನ. ಇದನ್ನು ಆಚರಿಸುವಂಥ ದಿನಾಂಕ ಅಕ್ಟೋಬರ್ 16. ವರ್ಲ್ಡ್ ಫ್ಯೂಚರ್ ಎನರ್ಜಿ ಸಮಿಟ್ 2020 ಎಲ್ಲಿ ಆಯೋಜನೆಗೊಂಡಿತು? ಇದು ಆಯೋಜನೆಗೊಂಡಂತಹ ಸ್ಥಳ ಅಬುಧಾಬಿಯಾಗಿದೆ. ವಿಶ್ವ ಫ್ಯೂಚರ್ ಎನರ್ಜಿ ಶೃಂಗಸಭೆಯು ಸುಸ್ಥಿರತೆಯನ್ನು ಮತ್ತು ಜಾಗತಿಕ ಮಟ್ಟದಲ್ಲಿ ಸ್ವಚ್ಛ ಇಂಧನದ ಪರಿವರ್ತನೆಯನ್ನು ವೇಗಗೊಳಿಸುವ ಪ್ರಮುಖ ಅಂತಾರಾಷ್ಟ್ರೀಯ ಕಾರ್ಯಕ್ರಮವಾಗಿತ್ತು. ಇದರಲ್ಲಿ ವಸ್ತು ಪ್ರದರ್ಶನ, ತಂತ್ರಜ್ಞಾನ ಪ್ರದರ್ಶನ, ಇನ್ವೆಸ್ಟ್ಮೆಂಟ್ ಇನ್ಕ್ಯೂಬೇಟರ್ನಂತಹ ಮಹತ್ವಪೂರ್ಣ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಪ್ರಾಜೆಕ್ಟ್ ಸಂಕಲ್ಪ್ ಎಂಬುದು ಯಾವುದರ ವಿರುದ್ಧದ ಹೋರಾಟವಾಗಿದೆ? ಇದು ಕೂಡ ಪರೀಕ್ಷೆಗಳಲ್ಲಿ ಕೇಳುವಂಥ ಪ್ರಶ್ನೆಯಾಗಿದೆ. ಪ್ರಾಜೆಕ್ಟ್ ಸಂಕಲ್ಪ ಎನ್ನುವಂಥದ್ದು ಏಡ್ಸ್ ರೋಗವನ್ನು ನಿಯಂತ್ರಿಸುವ ಸಲುವಾಗಿ ಅಥವಾ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಕೈಗೊಂಡಿರುವಂಥ ಹೋರಾಟದ ಹೆಸರು ಪ್ರಾಜೆಕ್ಟ್ ಸಂಕಲ್ಪ ಆಗಿದೆ. ಭಾರತದ ಯಾವ ಪ್ರಸ್ಥಭೂಮಿಯನ್ನು ಭಾರತದ ಖನಿಜಗಳ ಬಟ್ಟಲು ಎಂದು ಕರೆಯುವರು? ಇದಕ್ಕೆ ಸರಿ ಉತ್ತರ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಏನಿದೆ, ಈ ಒಂದು ಪ್ರಸ್ಥಭೂಮಿಯನ್ನು ಭಾರತದ ಖನಿಜಗಳ ಬಟ್ಟಲು ಅಂತ ಕರೀತಾರೆ. ಕಾರಣ ಅತಿ ಹೆಚ್ಚು ಖನಿಜದ ಗಣಿಗಳನ್ನು ನಾವಿಲ್ಲಿ ಕಾಣುತ್ತೇವೆ. ಪಂಜಾಬಿನ ಕೇಸರಿ ಎಂದು ಈ ಕೆಳಗಿನ ಯಾರನ್ನು ಕರೆಯುವರು? ಇದಕ್ಕೆ ಸರಿ ಉತ್ತರ ಲಾಲಾ ಲಜಪತ್ ರಾಯ್. ಭಾರತಕ್ಕಾಗಿ ತಮ್ಮ ಪ್ರಾಣವನ್ನು ಸಮರ್ಪಿಸಿದ ಸ್ವಾತಂತ್ರ್ಯ ಹೋರಾಟಗಾರರಾಗಿರುವಂತಹ ಲಾಲಾ ಲಜಪತ್ ರಾಯ್ ಅವರು ಪಂಜಾಬಿನ ಕೇಸರಿ ಎಂದೇ ಖ್ಯಾತಿಯನ್ನು ಪಡೆದಂಥವರು. ಅಲ್ಲದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ತ್ರಿಮೂರ್ತಿಗಳಾದಂತಹ ಲಾಲ್ ಬಾಲ್ ಪಾಲ್ರಲ್ಲಿ ಲಾಲಾ ಲಜಪತ್ ರಾಯ್ ಕೂಡ ಒಬ್ಬರು, ಬಾಲಗಂಗಾಧರ ತಿಲಕ್ ಹಾಗೆಯೇ ಬಿಪಿನ್ ಚಂದ್ರ ಪಾಲ್ರು ಇವರ ಸಹ ಹೋರಾಟಗಾರರಾಗಿದ್ದರು. ಗುಲ್ಮಾರ್ಗ್ ಗಿರಿಧಾಮ ಈ ಕೆಳಕಂಡ ಯಾವ ರಾಜ್ಯದಲ್ಲಿದೆ? ಇದಕ್ಕೆ ಸರಿ ಉತ್ತರ ಜಮ್ಮು ಕಾಶ್ಮೀರದ ಅತ್ಯಂತ ಸುಂದರ ಗಿರಿಧಾಮಗಳಲ್ಲಿ ಗುಲ್ಮಾರ್ಗ್ ಗಿರಿಧಾಮವು ಕೂಡ ಒಂದು. ಇದು ಶ್ರೀನಗರದಿಂದ 56 ಕಿಲೋಮೀಟರ್ ದೂರದಲ್ಲಿದೆ. ಈ ಕೆಳಗಿನ ಯಾವುದು ಇಸ್ಲಾಂ ಧರ್ಮದ ಬೋಧನೆಯಾಗಿದೆ? ಇಲ್ಲಿ 3 ಬೋಧನೆಗಳನ್ನು ಕೊಟ್ಟಿದ್ದಾರೆ. ಮೇಲಿನ ಎಲ್ಲವೂ ಅನ್ನುವಂಥ ಒಂದು ಆಯ್ಕೆ ಇದೆ. ಅಲ್ಲಾಹುವಿನ ಹೊರತು ಅನ್ಯ ದೇವರಿಲ್ಲ, ಮೊಹಮ್ಮದ್ ಪೈಗಂಬರ್ ಆತನ ಪ್ರವಾದಿ, ದೇವರನ್ನು ಯಾವುದೇ ಮೂರ್ತಿ ರೂಪದಲ್ಲಿ ಪೂಜಿಸಬಾರದು, ಎಲ್ಲ ಮಾನವರು ಸಮಾನರು. ಹಾಗಾದರೆ ಇದರಲ್ಲಿ ಇಸ್ಲಾಂ ಧರ್ಮದ ಬೋಧನೆಗಳು ಮೇಲಿನ ಎಲ್ಲವೂ, ಮೇಲೆ ಕೊಟ್ಟಿರುವಂಥ 3 ಬೋಧನೆಗಳು ಸಮೇತ ಇಸ್ಲಾಂ ಧರ್ಮಕ್ಕೆ ಸಂಬಂಧಪಟ್ಟವುಗಳಾಗಿವೆ. ಕೊನೆಯ ಪ್ರಶ್ನೆ, ಅಶೋಕನ ಶಿಲಾಶಾಸನಗಳನ್ನು ಮೊಟ್ಟ ಮೊದಲ ಬಾರಿಗೆ ಓದಿದವನು ಯಾರು?
ಇದಕ್ಕೆ ಸರಿ ಉತ್ತರ ಜೇಮ್ಸ್ ಪ್ರಿನ್ಸಪ್ ಎನ್ನುವಂಥವನು ಅಶೋಕನ ಶಿಲಾಶಾಸನಗಳಲ್ಲಿರುವಂತಹ ಕರುಷ್ಟಿ ಮತ್ತು ಬ್ರಾಹ್ಮಿ ಲಿಪಿಗಳನ್ನು ಓದಿ ಅರ್ಥೈಸ್ತಾನೆ. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಭೂಮಿಯನ್ನು ಹೊಂದಿರುವಂತಹ ರಾಜ್ಯ ಯಾವುದು? ಈ ಪ್ರಶ್ನೆಯನ್ನು ಇನ್ನೊಂದು ರೀತಿಯಲ್ಲೂ ಕೇಳ್ತಾರೆ, ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅಂತ. ಇದಕ್ಕೆ ಸರಿ ಉತ್ತರ ಮಧ್ಯಪ್ರದೇಶ. ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ರಾಜ್ಯ ಮಧ್ಯಪ್ರದೇಶವಾಗಿದೆ. ಅಲ್ಲಿರುವಂತಹ ಒಟ್ಟು ಭೂಪ್ರದೇಶದ 30%ನಷ್ಟು ವ್ಯಾಪ್ತಿಯನ್ನು ಅಲ್ಲಿ ಅರಣ್ಯ ಪ್ರದೇಶಗಳು ಹೊಂದಿದ್ದಾವೆ. ನಿಕೋಲಾಸ್ ಮಡುರೋ ಯಾವ ದೇಶದ ಅಧ್ಯಕ್ಷರಾಗಿ ಮರು ಆಯ್ಕೆಯಾದರು? ವೆನೆಜುವೆಲಾ. ವೆನೆಜುವೆಲಾದಲ್ಲಿ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಆಡಳಿತಾರೂಢ ಸೋಷಿಯಲಿಸ್ಟ್ ಪಕ್ಷದ ಮುಖಂಡ ನಿಕೋಲಾಸ್ ಮಡುರೋರವರು ಮತ್ತೊಂದು ಅವಧಿಗೆ ಅಧ್ಯಕ್ಷರಾಗಿ ಆಯ್ಕೆಯನ್ನ ಹೊಂದಿದ್ದಾರೆ. ಹೊಗೆಸೊಪ್ಪು ಈ ಕೆಳಕಂಡ ಯಾವ ಮಣ್ಣಿನಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ? ಅಥವಾ ಹೊಗೆಸೊಪ್ಪನ್ನು ಬೆಳೆಯೋದಕ್ಕೆ ಅತ್ಯಂತ ಸೂಕ್ತವಾದಂತಹ ಮಣ್ಣು ಯಾವುದು? ಇದಕ್ಕೆ ಸರಿ ಉತ್ತರ ಕೆಂಪು. ಮರಳು ಮಿಶ್ರಿತ ಕೆಂಪು ಮಣ್ಣು ಏನಿದೆ ಇದು ಹೊಗೆಸೊಪ್ಪು ಬೆಳೆಗೆ ಅತ್ಯಂತ ಸೂಕ್ತವಾದಂತಹ ಮಣ್ಣಾಗಿದೆ. ಭಾರತದಲ್ಲಿ ಅತಿ ಹೆಚ್ಚು ಹೊಗೆಸೊಪ್ಪನ್ನು ಉತ್ಪಾದಿಸುವಂತಹ ರಾಜ್ಯ ಆಂಧ್ರಪ್ರದೇಶವಾಗಿದೆ. ಗದಾಯುದ್ಧವನ್ನು ರಚಿಸಿದಂತಹ ರಣ್ಣನು ಯಾರ ಆಸ್ಥಾನದಲ್ಲಿ ಆಶ್ರಯದಾತನಾಗಿದ್ದನು? ರಾಜವಂಶಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಈತ ಬದಾಮಿ ಚಾಲುಕ್ಯ ವಂಶದ ಎರಡನೇ ತೈಲಪ ಮತ್ತು ಸತ್ಯಾಶ್ರಯ ಈ ಇಬ್ಬರ ಕಾಲಾವಧಿಯಲ್ಲಿ ಆಸ್ಥಾನ ಕವಿಯಾಗಿ ಈತ ಇರ್ತಾನೆ. ಈತನಿಗೆ ಕವಿಚಕ್ರವರ್ತಿ ಎನ್ನುವಂತಹ ಬಿರುದಿತ್ತು. ಗದಾಯುದ್ಧ ಈತನ ಒಂದು ಪ್ರಮುಖ ಕೃತಿಯಾಗಿದೆ. ಈ ಕೆಳಗಿನ ಯಾವ ಬ್ಯಾಂಕ್ ಆತ್ಮನಿರ್ಭರ್ ಉಮೆನ್ ಯೋಜನೆಯನ್ನು ಆರಂಭಿಸಿತು? ಬ್ಯಾಂಕ್ ಆಫ್ ಬರೋಡಾ. ಡಿಸೆಂಬರ್ 2020ರಲ್ಲಿ ಬ್ಯಾಂಕ್ ಆಫ್ ಬರೋಡಾ ತನ್ನ ಬರೋಡಾ ಗೋಲ್ಡ್ ಲೋನ್ ವಿಭಾಗದಲ್ಲಿ ಆತ್ಮನಿರ್ಭರ್ ಉಮೆನ್ ಸ್ಕೀಮ್ ಅನ್ನು ಆರಂಭಿಸಿತು. ಈ ಒಂದು ಯೋಜನೆಯಡಿಯಲ್ಲಿ ಕಡಿಮೆ ಬಡ್ಡಿದರಲ್ಲಿ ಮಹಿಳೆಯರಿಗೆ ಚಿನ್ನದ ಸಾಲವನ್ನು ನೀಡಲಿದೆ ಈ ಒಂದು ಬ್ಯಾಂಕ್. ಈ ಕೆಳಗಿನ ಯಾವುದು ದೇಶದಲ್ಲಿ ಸಂಪೂರ್ಣ ಸಾವಯವ ಬೇಸಾಯದ ಕೇಂದ್ರಾಡಳಿತ ಪ್ರದೇಶವೆಂದು ಘೋಷಿಸಲ್ಪಟ್ಟಿದೆ? ಲಕ್ಷದ್ವೀಪ ಸರಿಯಾದಂತಹ ಉತ್ತರ. ಕೇಂದ್ರ ಕೃಷಿ ಸಚಿವಾಲಯ ಲಕ್ಷದ್ವೀಪವನ್ನು ಸಂಪೂರ್ಣ ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿರುವಂತಹ ಕೇಂದ್ರಾಡಳಿತ ಪ್ರದೇಶವೆಂದು ಘೋಷಣೆಯನ್ನ ಮಾಡಲಾಗಿದೆ. ಕೇಂದ್ರ ಸರ್ಕಾರದ ಪರಂಪರಾಗತ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಇದು ಶೇಕಡ 100ರಷ್ಟು ಯಶಸ್ಸನ್ನು ಸಾಧಿಸಿರುವಂತಹ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಅಶ್ರಫ್ ಪಟೇಲ್ ಯಾವ ಕ್ಷೇತ್ರದಲ್ಲಿನ ಸಾಧಕರಾಗಿದ್ದಾರೆ? ಇವರು ಯುವ ಸಬಲೀಕರಣ ಕ್ಷೇತ್ರದ ಸಾಧಕರಾಗಿದ್ದಾರೆ. ಅಶ್ರಫ್ ಪಟೇಲ್ ರವರು ಪ್ರವಾಹ ಮತ್ತು ಕಮ್ಯುನಿಟಿ ಎಂಬ ಎರಡು ಸಂಸ್ಥೆಗಳ ಸದಸ್ಯೆಯಾಗಿದ್ದು ಹಿರಿಯ ಕಾರ್ಯಕರ್ತೆಯಾಗಿದ್ದಾರೆ. ಯುವಕರಲ್ಲಿ ನಾಯಕತ್ವ ಗುಣಗಳನ್ನು ರೂಢಿಸುವಲ್ಲಿ ವಿವಿಧ ಬಗೆಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದಾರೆ. ಇವರನ್ನು 2020ನೇ ಸಾಲಿನ ಸೋಷಿಯಲ್ ಎಂಟರ್ಪ್ರೈನರ್ ಆಫ್ ದಿ ಇಯರ್ ಎಂದು ಪುರಸ್ಕಾರ ಕೂಡ ನೀಡಲಾಗಿದೆ. ಈ ಕೆಳಗಿನ ಯಾವ ಸಂಸ್ಥೆಯು ನಗರದಲ್ಲಿ ಗುಣಮಟ್ಟದ ಜೀವನ ಸೂಚಿಯನ್ನು ಬಿಡುಗಡೆ ಮಾಡಿದೆ ಅಥವಾ ಸೂಚ್ಯಂಕವನ್ನು ಬಿಡುಗಡೆ ಮಾಡಿದೆ? ಇದಕ್ಕೆ ಸರಿ ಉತ್ತರ ಐಐಟಿ ಬಾಂಬೆ. ಐಐಟಿ ಬಾಂಬೆಯ ಸಂಶೋಧಕರು ಭಾರತದ ವಿವಿಧ ನಗರಗಳಲ್ಲಿನ ಜೀವನದ ಗುಣಮಟ್ಟವನ್ನು ಹೋಲಿಸುವ ನಗರ ಗುಣಮಟ್ಟದ ಜೀವನ ಸೂಚ್ಯಂಕವನ್ನು ಸಂಕಲಿಸಿ ಬಿಡುಗಡೆಯನ್ನು ಮಾಡಿದ್ದಾರೆ. ಈ ಒಂದು ಸೂಚ್ಯಂಕವನ್ನು ತಯಾರಿಸೋಕೆ ನಗರ ವ್ಯಾಪ್ತಿಯಲ್ಲಿ ನೀರಿನ ಬಳಕೆ ಇರಬಹುದು ಅಥವಾ ನೀರಿನ ಪೂರೈಕೆ, ವಿದ್ಯುತ್, ಸಾಕ್ಷರತಾ ದರ, ಉದ್ಯೋಗ ದರ ಈ ಮುಂತಾದ ವರ್ಗಗಳನ್ನು ಆಧರಿಸಿ ಶ್ರೇಣಿಗಳನ್ನು ನೀಡಲಾಗಿದೆ. ಅದರಂತೆ ಭಾರತದ ಮುಂಬೈ ಈ ಒಂದು ಸೂಚ್ಯಂಕದಲ್ಲಿ ಅಗ್ರಸ್ಥಾನದಲ್ಲಿದ್ದು ನಂತರದ ಸ್ಥಾನವನ್ನು ದೆಹಲಿ, ಕೋಲ್ಕತ್ತಾ, ಚೆನ್ನೈ ಪಡೆದುಕೊಂಡಿವೆ. ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗವು ಈ ಕೆಳಗಿನ ಯಾವುದನ್ನು ನಿರ್ಧರಿಸುತ್ತದೆ? 22 ಕಡ್ಡಾಯ ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆಯನ್ನು ಶಿಫಾರಸು ಮಾಡುವಂತ ಅಧಿಕಾರವನ್ನು ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗವು ಹೊಂದಿದೆ. ಪ್ರತಿ ವರ್ಷ 22 ಕಡ್ಡಾಯ ಬೆಲೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಸರ್ಕಾರ ಘೋಷಣೆಯನ್ನು ಮಾಡುತ್ತೆ. ಇದನ್ನು ಶಿಫಾರಸು ಮಾಡುವಂಥದ್ದು ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗವಾಗಿದೆ. ಫ್ರೋಟ್ಸ್ ಇದು ಯಾವ ದೇಶದ ಬಾಹ್ಯಾಕಾಶ ಸಂಸ್ಥೆಯ ಹೆಸರಾಗಿದೆ? ಸರಿ ಉತ್ತರ ಬ್ರೆಜಿಲ್ನ ಬಾಹ್ಯಾಕಾಶ ಸಂಸ್ಥೆಯ ಹೆಸರು ಫ್ರೋಟ್ಸ್ ಎಂಬುದಾಗಿದೆ. 2019 ಆಗಸ್ಟ್ನಿಂದ 2020 ಆಗಸ್ಟ್ ವರೆಗಿನ ಒಂದು ವರ್ಷದ ಅವಧಿಯಲ್ಲಿ ಬ್ರೆಜಿಲ್ನ ಅಮೆಜಾನ್ ಮಳೆಕಾಡು ಅರಣ್ಯ ಪ್ರದೇಶ ಬರಿದಾಗಿದೆ ಎಂದು ಬ್ರೆಜಿಲ್ನ ಬಾಹ್ಯಾಕಾಶ ಸಂಸ್ಥೆ ಫ್ರೋಟ್ಸ್ ಮಾನಿಟರಿಂಗ್ ಪ್ರೋಗ್ರಾಂ ಮಾಹಿತಿಯನ್ನು ನೀಡಿತ್ತು. ಆ ಸಂದರ್ಭದಲ್ಲಿ ಒಂದು ಸಂಸ್ಥೆಯ ಸುದ್ದಿಯಾಗಿತ್ತು.
ವಿದ್ಯಾದೇವಿ ಭಂಡಾರಿ ಯಾವ ದೇಶದ ಅಧ್ಯಕ್ಷರಾಗಿದ್ದಾರೆ? ನೇಪಾಳ ದೇಶದ ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನೆಸೆಟ್ ಎಂಬುದು ಯಾವ ದೇಶದ ಸಂಸತ್ತಿನ ಹೆಸರಾಗಿದೆ? ಇದಕ್ಕೆ ಸರಿ ಉತ್ತರ ಇಸ್ರೇಲ್ ದೇಶದ ಸಂಸತ್ತಿನ ಹೆಸರು ನೆಸೆಟ್ ಎಂಬುದಾಗಿದೆ. ಇಸ್ರೇಲ್ನ ಬೆಂಜಮಿನ್ ನೆತ್ಯಾನುವು ಪ್ರಧಾನಿ ಹುದ್ದೆಯಲ್ಲಿ ಇರುವಂತಹ ವ್ಯಕ್ತಿಯಾಗಿದ್ದಾರೆ. ಕೇಂದ್ರ ಸರ್ಕಾರದ ಬಹುಜನಪ್ರಿಯ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಜಾರಿಗೆ ಬಂದಂತಹ ವರ್ಷ ಯಾವುದು? 2014 ಆಗಸ್ಟ್ 28 2014 ಶೂನ್ಯ ಮೊತ್ತದ ಖಾತೆಗಳನ್ನು ಬಡವರಿಗೆ ಬ್ಯಾಂಕ್ಗಳಲ್ಲಿ ತೆರೆಯುವಂತಹ ವಿನೂತನ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗುತ್ತೆ. ಇದಕ್ಕೆ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅನ್ನುವಂತಹ ಹೆಸರನ್ನು ಸೂಚಿಸಲಾಗಿರುತ್ತೆ. ಇದು 2014 ಜಾರಿಗೆ ಬಂದಿತು. 1973 ಬಿ ಭಗವತಿ ನೇತೃತ್ವದಲ್ಲಿ ನೇಮಿಸಿದ ಸಮಿತಿಯು ಯಾವುದನ್ನು ಕುರಿತು ಅಧ್ಯಯನ ನಡೆಸಿತು? ನಿರುದ್ಯೋಗ ಸಮಸ್ಯೆಯನ್ನು ಕುರಿತು ಅಧ್ಯಯನವನ್ನು ಮಾಡಲಿಕ್ಕೆ ಕೇಂದ್ರ ಸರ್ಕಾರ ನೇಮಿಸಿದಂತಹ ಸಮಿತಿಯ ನೇತೃತ್ವವನ್ನು ವಹಿಸಿದಂಥವರು ಬಿ ಭಗವತಿ. ವಿಶ್ವಕಪ್ ಮತ್ತು ಒಲಿಂಪಿಕ್ ಕ್ರೀಡಾಕೂಟಗಳಲ್ಲಿ ಬಾಸ್ಕೆಟ್ಬಾಲ್ ಅಂಕಣದ ಉದ್ದ ಮತ್ತು ಅಗಲವೆಷ್ಟು? 28 × 15 ಮೀಟರ್, ಅಂದರೆ 28 ಮೀಟರ್ ಉದ್ದ, 15 ಮೀಟರ್ ಅಗಲ ಬಾಸ್ಕೆಟ್ಬಾಲ್ ಅಂಕಣದ ಒಂದು ವಿಸ್ತೀರ್ಣವಾಗಿದೆ. ಫೆಡರೇಷನ್ ಕಪ್, ಚಾಲೆಂಜ್ ಕಪ್ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿವೆ? ಇದಕ್ಕೆ ಸರಿ ಉತ್ತರ ವಾಲಿಬಾಲ್ ಆಟಕ್ಕೆ ಸಂಬಂಧಪಟ್ಟಂತಹ ಟ್ರೋಫಿಗಳಿವು ಫೆಡರೇಷನ್ ಕಪ್ ಮತ್ತು ಚಾಲೆಂಜಸ್ ಕಪ್. ವ್ಯಕ್ತಿಯ ಪ್ರಾಯಕ್ಕೆ ಮುಂಚಿತವಾಗಿ ಈ ಕೆಳಗಿನ ಯಾವ ಗ್ರಂಥಿಯ ಹಾರ್ಮೋನು ಮಿತಿಮೀರಿ ಉತ್ಪತ್ತಿಯಾದರೆ ವ್ಯಕ್ತಿಯು ದೈತ್ಯ ಗಾತ್ರಕ್ಕೆ ಬೆಳೆಯುತ್ತಾನೆ? ಇದಕ್ಕೆ ಸರಿ ಉತ್ತರ ಪಿಟ್ಯುಟರಿ ಗ್ರಂಥಿಯಾಗಿದೆ. ಸೊ ಪಿಟ್ಯುಟರಿ ಗ್ರಂಥಿಯ ಸ್ರವಿಸುವಿಕೆಯಿಂದ ಅಥವಾ ಮಿತಿಮೀರಿ ಉತ್ಪತ್ತಿಯಾದರೆ ವ್ಯಕ್ತಿಯು ತನ್ನ ದೇಹದ ಗಾತ್ರ ಏನಾಗುತ್ತೆ, ಮಿತಿಮೀರಿ ಬೆಳೆಯುತ್ತದೆ. ಮಾನವ ಹಕ್ಕುಗಳ ರಕ್ಷಣೆಗಾಗಿ ಹೋರಾಡುವ ಉದ್ದೇಶದೊಂದಿಗೆ ಆರಂಭವಾಗಿರುವ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಇದರ ಮುಖ್ಯ ಕಚೇರಿ ಎಲ್ಲಿದೆ? ಲಂಡನ್ನಲ್ಲಿದೆ. 1961 ಈ ಒಂದು ಸಂಸ್ಥೆ ಸ್ಥಾಪನೆಯಾಗುತ್ತೆ. ಇದು ನಾನ್ ಗವರ್ನಮೆಂಟಲ್ ಆರ್ಗನೈಸೇಷನ್, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ಸರ್ಕಾರೇತರ ಸಾಮಾಜಿಕ ಸಂಸ್ಥೆಯಾಗಿದೆ. ಇದರ ಬಹುಮುಖ್ಯ ಉದ್ದೇಶ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ಹೋರಾಟವನ್ನು ಮಾಡೋದಕ್ಕೆ ಇದನ್ನು ಸ್ಥಾಪನೆ ಮಾಡಲಾಗಿದೆ. ಬ್ರಿಟನ್ನ ಲಂಡನ್ ನಗರದಲ್ಲಿ ಇದರ ಒಂದು ಮುಖ್ಯ ಕಚೇರಿಯನ್ನು ನಾವು ಕಾಣ್ತೇವೆ.